हाय फ्रेंड्स, बीजेपी पवर वैज मूरने प्लेस नलिरो बीएल संतोष यारू इवरु बीजेपी मार्तिरो केलसा एनु चुनावणेगे निल्लदिद्रु पक्षदल्ली ई मट्टक्के बेळेदिद्दु हेगे इंजिनियर आगिद्द इवरु एल्ला बिट्टु सन्यासी आगिद्दु याके ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಿಜೆಪಿಯಲ್ಲಿ ಇವರ ಪವರ್ ಏನು? ಇವರ ಹೆಸರು ಕೇಳುವುದು ಅಪರೂಪ. ಯಾಕಂದ್ರೆ ಇವರು ತೆರೆ ಹಿಂದೆ ಇದ್ದುಕೊಂಡು ಪಕ್ಷಕ್ಕಾಗಿ ಕೆಲಸ ಮಾಡೋದೇ ಜಾಸ್ತಿ. ಇವರನ್ನು 2019 ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಗಿದೆ. ಇವರನ್ನು ಸಂತೋಷ್ ಜಿ ಅಂತ ಕೂಡ ಕರೆಯಲಾಗುತ್ತೆ. ಬಿಜೆಪಿಯಲ್ಲಿ ಅಧ್ಯಕ್ಷರನ್ನು ಬಿಟ್ರೆ ಇವರ ಪಾತ್ರ ತುಂಬಾ ಪವರ್ಫುಲ್ ಆಗಿರುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾಗಿಂತ ಇವರೇ ಸ್ಟ್ರಾಂಗ್ ಅಂತ ಹೇಳಬಹುದು. ಬಿಜೆಪಿಯಲ್ಲಿ ಮೋದಿ ಟಾಪ್ ನಲ್ಲಿದ್ರೆ ಎರಡನೇ ಪ್ಲೇಸ್ ನಲ್ಲಿ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ. ಇವರಿಬ್ಬರನ್ನ ಬಿಟ್ರೆ ಇರೋದೇ ಈ ಬಿಎಲ್ ಸಂತೋಷ್. ಈ ಹುದ್ದೆಗೆ ಆರ್ಎಸ್ಎಸ್ ನ ನಾಯಕರು ಅಥವಾ ಪ್ರಚಾರಕರನ್ನೇ ಹೆಚ್ಚಾಗಿ ನೇಮಿಸಲಾಗುತ್ತೆ. ಇವರು ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಸೇತುವೆ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ. ಬಿಜೆಪಿಯ ಪ್ರತಿಯೊಂದು ಮಹತ್ವದ ಸಭೆಗಳಲ್ಲಿ ಇವರು ಇರ್ತಾರೆ. ಒಂದು ರೀತಿಯಲ್ಲಿ ಈ ಹುದ್ದೆಯಲ್ಲಿರೋರು ಬಿಜೆಪಿಯಲ್ಲಿ ಆರ್ಎಸ್ಎಸ್ ಅನ್ನು ಪ್ರತಿನಿಧಿಸುತ್ತಾರೆ ಅಂತ ಹೇಳಬಹುದು. ಹೀಗಾಗಿ ಬಿಜೆಪಿಯಲ್ಲಿ ಇವರ ಮಾತು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಯಾರು ಈ ಬಿಎಲ್ ಸಂತೋಷ್? ಬಿಎಲ್ ಸಂತೋಷ್ ಕನ್ನಡಿಗರೇ. ಇವರು ಉಡುಪಿಯ ಹಿರಿಯಡ್ಕದಲ್ಲಿ ಜನಿಸಿದ್ರು. ಚಿನ್ನದ ಪದಕದೊಂದಿಗೆ ಇಂಜಿನಿಯರ್ ಪದವಿ ಪಡ್ಕೊಂಡ ಇವರಿಗೆ ಆರ್ಎಸ್ಎಸ್ ವಿಚಾರಧಾರೆ ಸೆಳೆಯಿತು. ಮನೆ ಗೃಹಸ್ಥ ಜೀವನ ಬಿಟ್ಟು ಅವಿವಾಹಿತರಾಗಿಯೇ ಉಳಿದು ಬಿಟ್ರು. 1993 ಆರ್ಎಸ್ಎಸ್ ನ ಫುಲ್ ಟೈಮ್ ಕಾರ್ಯಕರ್ತರಾದ್ರು. ಮೊದಲಿಗೆ ಶಿವಮೊಗ್ಗದಲ್ಲಿ ಇವರನ್ನ ನಿಯೋಜಿಸಲಾಗಿತ್ತು. ನಂತರದಲ್ಲಿ ದಕ್ಷಿಣ ಭಾರತದ 5-6 ರಾಜ್ಯಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರು. ಯಶಸ್ವಿಯಾಗಿ ಕೆಲಸ ನಿಭಾಯಿಸಿದ್ರು ಕೂಡ. ಇವರಿಗೆ ಇಂಗ್ಲಿಷ್, ಹಿಂದಿ, ಕನ್ನಡ, ತುಳು, ತಮಿಳು ಈ 5 ಭಾಷೆಗಳು ಬರ್ತವೆ. ಹೀಗಾಗಿ 2007 ಆರ್ಎಸ್ಎಸ್ ಸಂತೋಷ್ರನ್ನ ಬಿಜೆಪಿಗೆ ಕಳುಹಿಸಿತು. ರಾಜ್ಯ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. 2008 ಚುನಾವಣೆಯಲ್ಲಿ ಬಿಎಲ್ ಸಂತೋಷ್ ರಾಜ್ಯ ಬಿಜೆಪಿಯ ಎಲೆಕ್ಷನ್ ವಾರ್ ರೂಮ್ನಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡಿದ್ರು. ಆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಯಡಿಯೂರಪ್ಪ ಸಿಎಂ ಕೂಡ ಆದ್ರು. 8 ಕರ್ನಾಟಕ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿದ್ರು. ಇವರನ್ನು 2014 ದಕ್ಷಿಣ ಭಾರತದ ರಾಜ್ಯಗಳ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. ನಂತರ 2019 ಬಿಜೆಪಿಯ ರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು. ಬಿಎಸ್ವೈಗೂ ಸಂತೋಷ್ಗೂ ಏನು ಕಿರಿಕ್? ಬಿಎಲ್ ಸಂತೋಷ್ ಶಿವಮೊಗ್ಗದಲ್ಲಿದ್ದಾಗ ಯಡಿಯೂರಪ್ಪ ಜೊತೆಗೆ ಚೆನ್ನಾಗಿಯೇ ಇದ್ರು ಎನ್ನುತ್ತವೆ ಬಲ್ಲ ಮೂಲಗಳು. ಆದರೆ ಯಡಿಯೂರಪ್ಪ ಸಿಎಂ ಆದ್ಮೇಲೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಯಿತು. ಯಡಿಯೂರಪ್ಪ ಸರ್ಕಾರದ ಕಾರ್ಯವೈಖರಿಯೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗುತ್ತೆ. ಅದೇ ರೀತಿ ಬಿಎಲ್ ಸಂತೋಷ್ ಏಳಿಗೆ ಬಿಎಸ್ ಯಡಿಯೂರಪ್ಪಗೂ ಆತಂಕ ಮೂಡಿಸಿತ್ತು. ಯಾಕಂದ್ರೆ ತಮ್ಮ ಸಂಘಟನಾ ಚತುರತೆಯಿಂದ ಅಷ್ಟೂ ವೇಗವಾಗಿ ಬೆಳೆಯುತ್ತಿದ್ರು ಸಂತೋಷ್. ಈ ಅಂತರ್ಯುದ್ಧ ತಾರಕಕ್ಕೇರಿದಾಗ ಬಿಎಲ್ ಸಂತೋಷ್ರನ್ನ ರಾಷ್ಟ್ರ ರಾಜಕೀಯಕ್ಕೆ ಕಳುಹಿಸಲಾಯಿತು. ಇವರು ಇವತ್ತಿಗೂ ರಾಜ್ಯ ಆರ್ಎಸ್ಎಸ್ನಲ್ಲಿ ಕಂಪ್ಲೀಟ್ ನಿಯಂತ್ರಣ ಹೊಂದಿದ್ದಾರೆ. ತಳಮಟ್ಟದ ಸಂಘಟನೆಯಲ್ಲೂ ಇವರ ಮಾತು ನಡೆಯುತ್ತೆ. ರಾಜ್ಯದ ಸಚಿವ ಸಂಪುಟ ರಚನೆ, ಕೇಂದ್ರ ಕ್ಯಾಬಿನೆಟ್ನಲ್ಲಿ ರಾಜ್ಯದ ಸಂಸದರಿಗೆ ಸ್ಥಾನ ಸಿಗೋದು ಕೂಡ ಇವರ ಪ್ರಭಾವದಿಂದಲೇ. ಅನಂತಕುಮಾರ್ ಅವರು ವಿಧಿವಶರಾದ ಬಳಿಕ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅವರ ಪತ್ನಿಯನ್ನ ಕಣಕ್ಕಿಳಿಸಲು ಯಡಿಯೂರಪ್ಪ ಸೇರಿದಂತೆ ರಾಜ್ಯ ಬಿಜೆಪಿ ತುಂಬಾ ಟ್ರೈ ಮಾಡ್ತು. ಆದರೆ ತಮ್ಮ ಆಪ್ತ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡಿಸಿ ವಿನ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ರು ಬಿಎಲ್ ಸಂತೋಷ್. ಒನ್ ಟೈಮಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವಿನ ಬಿರುಕಿಗೂ ಇವರೇ ಕಾರಣ ಅಂತ ಕೂಡ ಹೇಳಲಾಗ್ತಿತ್ತು. ಆದರೆ 2021 ಬಿಎಸ್ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಬಿಎಲ್ ಸಂತೋಷ್ ಬಿಎಸ್ವೈ ನಿವಾಸಕ್ಕೆ ಹೋಗಿ ಭೇಟಿಯಾಗಿದ್ರು. ಇನ್ನು ಯಡಿಯೂರಪ್ಪ ಸಿಎಂ ಹುದ್ದೆಯಿಂದ ಕೆಳಗಿಳಿದ ಬಳಿಕ ಪ್ರತಿದಿನವೂ ರಾಜ್ಯ ರಾಜಕೀಯದಲ್ಲಿ ಸಂತೋಷ್ ಪ್ರಭಾವ ಜಾಸ್ತಿ ಆಗ್ತಿದೆ. ಕಾಂಟ್ರವರ್ಸಿಗಳಿಂದಲೂ ಫೇಮಸ್ ಈ ಬಿಎಲ್ ಸಂತೋಷ್. ಕಾಂಟ್ರವರ್ಸಿಗಳಿಂದಲೂ ಫೇಮಸ್ ಆಗಿದ್ದಾರೆ. ಇವರು ಆಗಾಗ್ಗೆ ಪಕ್ಷಕ್ಕೂ ಮುಜುಗರವಾಗುವಂತೆ ಹೇಳಿಕೆಗಳನ್ನ ನೀಡಿದ್ದೂ ಇದೆ. 2020 ವಾಲ್ಮೀಕಿ, ಭೋವಿ, ವಡ್ಡರ್ಸ್ ಮತ್ತು ಇತರೆ ದಲಿತ ಸಮುದಾಯಗಳು ಇಲ್ಲಿನವರಲ್ಲ,
ಬೇರೆ ಕಡೆಯಿಂದ ವಲಸೆ ಬಂದವರು ಅಂತ ವಿವಾದಿತ ಹೇಳಿಕೆ ನೀಡಿದ್ರು. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿ ಎಸ್ಸಿ ಎಸ್ಟಿ ಆಕ್ಟ್ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ಹಾಕಬೇಕು ಅನ್ನೋ ಕೂಗು ಕೇಳಿ ಬಂದಿತ್ತು. ಇದು ಬಿಎಲ್ ಸಂತೋಷ್ ವಿರುದ್ಧದ ಆರೋಪ. ಅವರ ಜೀವನ ಬಿಜೆಪಿ ಮತ್ತು ಸಂಘದಲ್ಲಿ ಬೆಳೆದ ಕಥೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಬಿಜೆಪಿ ಗೆದ್ರೆ ಇವರು ಸಿಎಂ ಆಗ್ತಾರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.